ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಾಫ್ರಾನ್ಸ್ ಕಿಚನ್. ನಾನು ನಿಮ್ಮ ಪೂರ್ಣಿಮಾ ವಿನೋದ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವೆಜ್ ಕಾತಿ ರೋಲ್. ಡಿಫ್ರೆಂಟ್ ಸ್ಟೈಲಾಗಿ ಹೇಗೆ ಮಾಡೋದಂತ ನೋಡೋಣ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ನಾನು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ, ಸಕ್ಕರೆ, ಸ್ವಲ್ಪ 2-3 ಸ್ಪೂನ್ಸ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಿದ್ರೆ ಮೈದಾ ಹಿಟ್ಟನ್ನು 1-3 ಸ್ಪೂನ್ಸ್ ಸೇರಿಸ್ಕೊಳ್ಳಿ. ನಾನು ಬರೀ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ ಕಾತಿ ರೋಲ್ ಅಂದರೆ. ನಾನು ಮೈದಾ ಹಿಟ್ಟು ಜಾಸ್ತಿ ಪ್ರಿಫರ್ ಮಾಡಲ್ಲ, ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನು ಆಯಿಲ್ ಅಪ್ಲೈ ಮಾಡಿಬಿಟ್ಟು 1-3 ಅವರ್ಸ್ ಹಾಗೆ ಬಿಡಿ. ಈಗ ಪುದೀನ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಪುದೀನ 1 ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, 4-5 ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ಪ್ರಿಫರ್ ಮಾಡೋರು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ, 1 ಸ್ಪೂನ್ ಜೀರಿಗೆ, 3 ಸ್ಪೂನ್ಸ್ ಕರ್ಡ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೀರು ಜಾಸ್ತಿ ಹಾಕೋಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈ ಥರ. ಈಗ ಸ್ಟಫಿಂಗ್ಗೆ 1 ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು 2 ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು ಆನಿಯನ್ಸ್ 1-3 ಹಾಕ್ಕೊಳ್ಳಿ, ಉದ್ದು ಕಟ್ ಮಾಡ್ಕೊಳ್ಳಿ ಎಲ್ಲ. ಕ್ಯಾರೆಟ್ ಒಂದು ದೊಡ್ಡ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ತುರಿದಂತಹ ಕ್ಯಾರೆಟು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ನೀವು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕ್ರಿಸ್ಪಿಯಾಗೇ ಇರಲಿ. ಕ್ಯಾಪ್ಸಿಕಮ್ 1 ದೊಡ್ಡದು, ಎಲೆಕೋಸು 1/2 ಕಪ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಎಲೆಕೋಸು ಇಷ್ಟ ಅಂದರೆ ಎಲೆಕೋಸು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಟೊಮೆಟೊ 1, ಎಲೆಕೋಸು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ. ನಾನು ಪನ್ನೀರು ಸ್ಕ್ರಂಬಲ್ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಚಿಲ್ಲಿ ಪೌಡರು, ಮೆಣಸಿನ ಪುಡಿ, ಟರ್ಮರಿಕ್ಕು, ಚಾಟ್ ಮಸಾಲ, ಉಪ್ಪು, ಗರಂ ಮಸಾಲ ಎಲ್ಲ 1/2 ಸ್ಪೂನ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ ಮಾತ್ರ 1 ಸ್ಪೂನ್ ತೊಗೊಂಡು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ಕ್ರಂಬಲ್ ಮಾಡಿರೋಂತಹ ಪನ್ನೀರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟಫಿಂಗ್ ರೆಡಿಯಾಗಿದೆ, ಚಪಾತಿ ಮಾಡ್ಕೊಳ್ಳೋಣ. ನಾನು ಇದನ್ನು 2-3 ಅವರ್ಸ್ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ನಾವು ನಾರ್ಮಲ್ ಚಪಾತಿ ಹೇಗೆ ಮಾಡ್ಕೊತೀವೋ ಆ ಥರನೇ ಮಾಡ್ಕೊಳ್ಳಿ. ನಾನೀಗ 3 ಥರ ಸ್ಟಫಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಈ ಥರ ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ಳಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಗೆ ರೋಲ್ ಮಾಡೋಕ್ಕೆ ಆಗಲ್ಲ. ಇದಕ್ಕೆ ಫಸ್ಟು ಪುದೀನ ಚಟ್ನಿ ಪ್ರಿಪೇರ್ ಮಾಡಿರೋಂತಹ ಪುದೀನ ಚಟ್ನಿ 1 ಸ್ಪೂನ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಖಾರ ಇಷ್ಟಪಡೋರು ಈ ಥರ ಮಾಡ್ಕೊಳ್ಳಿ. ಅದಕ್ಕೆ ಸ್ಟಫಿಂಗ್ ಇಕ್ಕೊಳ್ಳಿ ಸೆಂಟ್ರಲ್ಲಿ. ಆನಿಯನ್ಸು ಹಸಿದು, ಖಾರ ಇಷ್ಟಪಡೋರು ಈ ಥರ ಮಾಡ್ಕೋಬೋದು. ಒಂದು ರೋಲ್ ರೆಡಿಯಾಗಿದೆ. ಈಗ ಸೇಮ್ ಈ ಥರನೇ ಪ್ರೊಸೆಸ್ಸಲ್ಲಿ ಮೇಲೆ ಟೊಮೆಟೊ ಕೆಚಪ್ ಇಷ್ಟಪಡೋರು ಮೇಲೆ ಟೊಮೆಟೊ ಕೆಚಪ್ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ಇದು ಎರಡನೇದು. ಈ ಥರ ಸೆಂಟ್ರ್ ಕಟ್ ಮಾಡ್ಕೊಂಡು ಸರ್ವ್ ಮಾಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಮಕ್ಕಳಿಗೆ ಸ್ವಲ್ಪ ಕೆಚಪ್ ಎಲ್ಲ ಹಾಕಿದ್ರೆ ಇಷ್ಟಪಡ್ತಾರೆ, ಅದಕ್ಕೆ ಟೊಮೆಟೊ ಕೆಚಪ್ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಟಫಿಂಗ್ ಇಕ್ಕೊಳ್ಳಿ ಸೆಂಟ್ರಲ್ಲಿ. ಮೇಲೆ ಗ್ರೀನ್ ಚಟ್ನಿ ಹಾಕಿ
ಗ್ರೀನ್ ಚಟ್ನಿನೂ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ. ನಾನು ಮಯೋನೀಸ್ ಹಾಕ್ತಾಯಿದ್ದೀನಿ, ಮಯೋನೀಸ್ ಕೂಡ ಆಪ್ಷನಲ್ಲು. ವೆಜ್ ಮಯೋನೀಸ್ ಸಾಸ್ ಹಾಕಿ ಚೆನ್ನಾಗಿರುತ್ತೆ, ರೋಲ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ರೋಲ್ಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊತೀನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕನ್ ರೈಟ್ ನೆಕ್ಸ್ಟ್ ಟು ಇಟ್.